ಶ್ರೀ ಗುರುಭ್ಯೋ ನಮಃ, ಶ್ರೀ ಶಾರದಾಂಬಾಯಿ ನಮಃ. ಎಲ್ಲ ಆತ್ಮೀಯ ವೀಕ್ಷಕರಿಗೂ ನನ್ನ ನಮಸ್ಕಾರ. ಗೋಚಾರದಲ್ಲಿ ಫೆಬ್ರವರಿಯಲ್ಲಿ 2020 ಫೆಬ್ರವರಿ ತಿಂಗಳಿನಲ್ಲಿ ನವಗ್ರಹಗಳ ಸಂಚಾರ ಹೇಗಿರುತ್ತೆ, ಅದರಲ್ಲೂ ಕುಂಭರಾಶಿಯವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಭಾವ ಇರುತ್ತೆ ಅನ್ನೋದನ್ನು ನಾನು ಈ ದಿನ ತಿಳಿಸುವ ಪ್ರಯತ್ನ ಮಾಡ್ತೀನಿ. ಕುಂಭರಾಶಿಗೆ ಈಗ ತಾನೇ 2020 ಜನವರಿ 24ನೇ ತಾರೀಕು 7.5 ವರ್ಷದ ಶನಿಕಾಟ ಅಂತ ಶನಿ ಮಹಾರಾಜ ಮಕರದಲ್ಲಿ ಸಂಚಾರಕ್ಕೆ ಬಂದಿದ್ದಾನೆ. ಆದಷ್ಟು ಶನಿ ಮಹಾತ್ಮನ ಸ್ಮರಣೆ ಮಾಡಿಕೊಳ್ಳಿ ಅಂತ ನಾವು ಹಿಂದಿನ ಸಂಚಿಕೆಯಲ್ಲಿ ಕೂಡ ತಿಳಿಸಿರ್ತಕ್ಕಂಥದ್ದಿದೆ. ಅಷ್ಟು ಮಾತ್ರ ಅಲ್ಲ, ರಾಶ್ಯಾತ್ ವ್ಯಯಭಾವವಾಗಿರ್ತಕ್ಕಂತಹ ಮಕರದಲ್ಲಿ ರವಿಶನಿಯ ಕಾಂಬಿನೇಷನ್ ಇರತಕ್ಕಂಥದ್ದು, ಹಾಗಾಗಿ ಋತ ಧನವ್ಯಯ ಹಣಕಾಸಿನಲ್ಲಿ ಸ್ವಲ್ಪ ಬಿಕ್ಕಟ್ಟು ಕೂಡ ಸಂಭವಿಸುವುದಿರುತ್ತೆ, ಅದನ್ನು ಗಮನಿಸ್ಕೋಬೇಕು. ಹಾಗೆ ರಾಶಿಯಲ್ಲಿ ಶುಕ್ರ ಮತ್ತು ಬುಧರು ಇರತಕ್ಕಂಥದ್ದು ಸ್ವಲ್ಪ ಶುಭ ಫಲವನ್ನು ಕೊಡುವರಾಗ್ತಾರೆ ದೇಹಾರೋಗ್ಯಕ್ಕೆ. ಆದರೆ ಧನವ್ಯಯದ ಕಡೆ ಸ್ವಲ್ಪ ಗಮನವನ್ನು ಜಾಸ್ತಿ ಕೊಡಬೇಕಾಗತ್ತೆ, ಯಾಕೆಂದರೆ ಅಧಿಕ ಧನವ್ಯಯ ಚೋರ ಭೀತಿ ಮುಂತಾದ್ದು ಕೂಡ ಇರುತ್ತೆ. ವ್ಯಯದಲ್ಲಿ ರವಿ ಶನಿಯ ಕಾಂಬಿನೇಷನ್ ಇರತಕ್ಕಂಥದ್ದು. ದ್ವಿತೀಯಾದಿಶ ಏಕಾದಶದಲ್ಲಿರುವುದರಿಂದ ಸಾಂಸಾರಿಕ ಜೀವನದಲ್ಲಿ ಹೆಚ್ಚಿನ ಯಾವುದೇ ರೀತಿ ಆತಂಕ ಪಡಬೇಕಾದ್ದಿಲ್ಲ ಕುಂಭರಾಶಿಯವರು. ಹಾಗೆಯೇ ಸಪ್ತಮಾಧಿಪತಿಯಾದ ರವಿ ವ್ಯಯದಲ್ಲಿರುವುದರಿಂದ ಗಂಡ ಅಥವಾ ಹೆಂಡತಿ ಅವರ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಹಣಕಾಸನ್ನು ವ್ಯಯ ಮಾಡಬೇಕಾದ ಪರಿಸ್ಥಿತಿಗಳು ಕೂಡ ಈ ಕುಂಭರಾಶಿಯವರಿಗೆ ಬರುತ್ತೆ ಈ ಫೆಬ್ರವರಿ ತಿಂಗಳಿನಲ್ಲಿ. ಯಾಕೆ ಸಪ್ತಮಾಧೀಶನೇ ವ್ಯಯದಲ್ಲಿರ್ತಾನೆ, ಅದನ್ನು ಗಮನಿಸ್ಕೋಬೇಕು. ಹಾಗೆ ಎರಡನೇ ಭಾವವಾಗಿರ್ತಕ್ಕಂಥ ಮೀನಕ್ಕೆ ಶನಿದೃಷ್ಟಿ ಇರುವುದರಿಂದ ಮಾತಾಡುವಾಗ ಸ್ವಲ್ಪ ಹುಷಾರಾಗಿ ಮಾತಾಡಬೇಕು, ಇಲ್ಲಾದರೆ ಸ್ವಲ್ಪ ನಿಷ್ಠುರಗಳು ಕೂಡ ಉತ್ಪತ್ತಿಯಾಗುತ್ತೆ. ಭಾಳ ನೇರವಾಗಿ ಮಾತಾಡಿ ಅದರಿಂದ ಶತ್ರು ಭಾವನೆಗಳು ಬರುವಂಥದ್ದು ಇರುತ್ತೆ ಅನ್ನೋದನ್ನು ಗಮನಿಸ್ಕೋಬೇಕಾಗತ್ತೆ ಕುಂಭರಾಶಿಯವರು. ಹಾಗೆ ತೃತೀಯಾದೀಶನಾಗಿರ್ತಕ್ಕಂಥ ಕುಜ ಏಕಾದಶದಲ್ಲಿದ್ದು ಸೋದರ ಮತ್ತು ಸೋದರಿ ಕಾರಕರಾದ ಬುಧ ಮತ್ತು ಕುಜ ಒಳ್ಳೆ ಕ್ಷೇತ್ರದಲ್ಲಿರುವುದರಿಂದ ಸೋದರ ಸಹಕಾರ ಮತ್ತು ಸೋದರಿಯ ಸಹಕಾರವೂ ಕೂಡ ಸಿಗುವಂಥದ್ದಿರುತ್ತೆ. ಆದರೆ ಸರ್ಕಾರದಿಂದ ಯಾವುದೇ ಹೆಚ್ಚಿನ ಲಾಭ ಅಥವಾ ಪ್ರಾಫಿಟ್ ಇಂಥದ್ದು ಕಡಿಮೆ ಇರುತ್ತೆ ಅನ್ನೋದನ್ನು ಗಮನಿಸ್ಕೋಬೇಕು, ಯಾಕೆ ಸೂರ್ಯ ವ್ಯಯದಲ್ಲಿ ಶನಿಯುತಿಯಲ್ಲಿದ್ದಾನೆ. ಆ ಕಾರಣದಿಂದ ಈ ಫೆಬ್ರವರಿಯಲ್ಲಿ ಅಂಥ ಕೆಲಸಕ್ಕೆ ಕೈ ಹಿಡಿದಿದ್ದರೇ ಒಳ್ಳೆಯದು. ಯಾರಿಗಾದರೂ ಹಣಕಾಸು ಕೊಟ್ಟು ನನ್ನ ಉದ್ಯೋಗವನ್ನು ರೆಡಿ ಮಾಡಿಕೊಡಿ ಇಂಥದ್ದೆಲ್ಲ ಕೇಳೋದಿದ್ದರೆ ಅದನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡಿಕೊಂಡ್ರೆ ಒಳ್ಳೆಯದು ಕುಂಭರಾಶಿಯವರು. ಚತುರ್ಥ ವಿದ್ಯೆ ಮಾತೃ ವಾಹನ ಸುಖಾಧಿಪತಿಯಾಗಿರ್ತಕ್ಕಂತಹ ಶುಕ್ರ ರಾಶಿಯಲ್ಲೇ ಇರತಕ್ಕಂಥದ್ದು ಎಷ್ಟೇ ಸಮಸ್ಯೆಗಳಿದ್ದರೂ ಕೂಡ ಅವರು ಸ್ವಲ್ಪ ಹ್ಯಾಪಿಯಾಗಿರುವುದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾನೆ ಈ ಶುಕ್ರ. ಜೊತೆಗೆ ಚತುರ್ಥಕ್ಕೆ ಅಂಗಾರಕ ದೃಷ್ಟಿ ಇದೆ, ಆದರೂ ಕೂಡ ಅವನೇನು ಅಷ್ಟೊಂದು ಮಾರಕನಾಗುವುದಿಲ್ಲ. ವಾಹನದಲ್ಲಿ ಹೇಳ್ಕೊಳ್ತಕ್ಕಂಥ ಭಾರೀ ಕಂಟಕಗಳಾಗಲಿ ಮುಂತಾದ ಯಾವುದು ಕೂಡ ಸಂಭವಿಸುವುದಿಲ್ಲ, ಅದರ ಬಗ್ಗೆ ಆತಂಕ ಪಡಬೇಕಾದ್ದಿಲ್ಲ, ಅದನ್ನು ಗಮನದಲ್ಲಿಟ್ಕೋಬೇಕು. ಯಾವುದಾದ್ರು ಪ್ರಾಪರ್ಟಿ ಇಂಥದ್ದು ಪರ್ಚೇಸ್ ಮಾಡೋದಿದ್ದರೂ ಕೂಡ ಮನಸ್ಸನ್ನು ಮಾಡ್ಬೋದು, ಯಾಕೆಂದರೆ ಏಕಾದಶ ಭಾವದಲ್ಲಿ ಗುರು ಸಂಚಾರ ಇರತಕ್ಕಂಥ ಕಾಲ ಇದು. ಆಲ್ಮೋಸ್ಟ್ 30 ಮಾರ್ಚ್ವರೆಗೂ ಕೂಡ ಮುಂದುವರಿಯುತ್ತೆ. ಅದರ ಒಳಗಾಗಿ ಏನಾದರೂ ಪ್ರಾಪರ್ಟಿ ಇಂಥದ್ದು ಖರೀದಿಸುವುದಾದರೆ ಖಂಡಿತ ಕುಂಭರಾಶಿಯವರು 7.5 ಇದ್ದರೂ ಕೂಡ ಅದನ್ನು ನೆರವೇರಿಸ್ಕೋಬೋದು. ಪಂಚಮ ಜ್ಞಾನ ಸಂತಾನ ಪೂರ್ವಪುಣ್ಯ ಅಂತೀವಿ, ಈ ಕ್ಷೇತ್ರದಲ್ಲಿ ರಾಹು ಸಂಚಾರದಲ್ಲಿದ್ದಾನೆ. ಸ್ವಲ್ಪ ಸಂತಾನದ ಆಕಾಂಕ್ಷಿಗಳಿದ್ದರೆ ಅದನ್ನು ಸ್ವಲ್ಪ ಟೈಮ್ ಪೋಸ್ಟ್ಪೋನ್ ಮಾಡಿಕೊಳ್ಳೋದು ಒಳ್ಳೆಯದು. ಅಕಸ್ಮಾತ್ ಇದೇ ಟೈಮ್ನಲ್ಲಿ ಏನಾದರೂ ಕುಂಭರಾಶಿಯವರಿಗೆ ಸಂತಾನ ಪ್ರಾಪ್ತಿ ಇಂಥದ್ದಿದ್ದರೆ ಅದು ಸ್ವಲ್ಪ ತಕರಾರಿಗೆ ಒಳಗಾಗುತ್ತೆ, ಸಂಕಷ್ಟ ಎದುರಿಸಬೇಕಾಗತ್ತೆ. ಜೊತೆಗೆ ಸಿಜೇರಿಯನ್ ಮುಂತಾದ ಸಂತತಿ ಇಂಥದ್ದನ್ನು ನಿರೀಕ್ಷಿಸಬೇಕಾಗತ್ತೆ. ಆ ಮಕ್ಕಳು ಹುಟ್ಟುವ ಕಾಲದಲ್ಲಿ ಭಾಳ ಎಚ್ಚರಿಕೆಯನ್ನು ಅನುಸರಿಸ್ಕೋಬೇಕು ಎಲ್ಲರೂ ಕೂಡ ಕುಂಭರಾಶಿಯವರು ಅನ್ನೋದನ್ನು ಇಲ್ಲಿ ಗಮನದಲ್ಲಿಟ್ಕೋಬೇಕು. ಪಂಚಮಾಧಿಪತಿ ಚೆನ್ನಾಗಿದ್ದರೂ ಕೂಡ ಪಂಚಮಾರಿಷ್ಠ ರಾಹು, 5ರಲ್ಲಿ ರಾಹು ಸಂಚಾರದಲ್ಲಿದ್ದಾನೆ. ಹಾಗಾಗಿ ಸ್ವಲ್ಪ ಪೂರ್ವ ಪುಣ್ಯದ ಕೊರತೆಯಿಂದಾಗಿ ಮಕ್ಕಳ ಯೋಗಕ್ಷೇಮಕ್ಕೆ ಸ್ವಲ್ಪ ತೊಂದರೆಯಾಗ್ತಕ್ಕಂಥ ಸಂಭವ ಇರುತ್ತೆ ಅನ್ನೋದನ್ನು ಕುಂಭರಾಶಿಯವರು ಇಲ್ಲಿ ತಿಳ್ಕೋಬೇಕಾಗತ್ತೆ. ಷಷ್ಠಾಧೀಶನಾಗಿರುವ ಚಂದ್ರ ರಾಶಿಯಲ್ಲೇ ಇರ್ತಾನೆ, ಷಷ್ಠಭಾವಕ್ಕೆ ಶನಿ ಮತ್ತು ರವಿಯ ದೃಷ್ಟಿ, ಇವರಿಬ್ಬರು ಪರಸ್ಪರ ವೈರಿಗಳಾಗಿ 6ನೇ ಭಾವವನ್ನು ನೋಡ್ತಾ ಇರ್ತಾರೆ. ಬಹಳ ಸ್ನೇಹಿತರು ವಿಶ್ವಾಸಿಗಳು ಯಾರೂ ಬೇಡ ಅನಿಸುತ್ತೆ, ಅವರಿಂದ ದುಃಖಗಳೇ ಪದೇ ಪದೇ ಬರತಕ್ಕಂಥದ್ದು. ಕುಂಭರಾಶಿಯವರಿಗೆ ಅವರಿಂದ ಸಾಕಷ್ಟು ಮುಜುಗರದ ಒಂದು ಪರಿಸ್ಥಿತಿ, ಧನನಷ್ಟ, ಅವಮಾನ ಮುಂತಾದ್ದನ್ನು ಕೂಡ ಈ ರವಿ ಶನಿ ವ್ಯಯಭಾವದಲ್ಲಿದ್ದಾಗ ಉಂಟು ಮಾಡ್ತಾರೆ. ಹಾಗಾಗಿ ಫೆಬ್ರವರಿ ತಿಂಗಳಿನಲ್ಲಿ ಸ್ನೇಹಿತರು ವಿಶ್ವಾಸಗಳ ಜೊತೆಯಲ್ಲಿ ಮೈತ್ರಿ ವಿಶ್ವಾಸ ಭಾಳ ಎಚ್ಚರಿಕೆಯಿಂದ ಮಾಡಬೇಕು ಪ್ರತಿಯೊಬ್ಬ ವೀಕ್ಷಕರು ಕೂಡ ಕುಂಭರಾಶಿಯವರು. ಇಲ್ಲದೇ ಆದರೆ ಬಹಳ ವರ್ಷದ ಸ್ನೇಹ ವಿಶ್ವಾಸ ಕೂಡ
ಅದು ಮುರಿದು ಬೀಳುವಂಥ ಸಂಭವ ಕೂಡ ಇರುತ್ತೆ. ಇದನ್ನು ಗಮನದಲ್ಲಿಟ್ಕೋಬೇಕು. ಕುಂಭರಾಶಿಗೆ ಸಪ್ತಮ ಭಾವಾಧಿಪತಿಯಾಗಿರತಕ್ಕಂಥ ಸೂರ್ಯನು ವ್ಯಯಭಾವದಲ್ಲಿ ಶನಿಯುತಿಯಲ್ಲಿರುವುದರಿಂದ ಸ್ವಲ್ಪ ಗಂಡ ಅಥವಾ ಹೆಂಡತಿ ಅವರ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ತೊಡಕು ತೊಂದರೆಗಳು ಕೂಡ ಎದುರಾಗ್ತಕ್ಕಂಥ ಸಂಭವ ಇರುತ್ತೆ. ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಕುಂಭರಾಶಿಯವರು. ಹಾಗೇ ಅಷ್ಟಮಾಧೀಶನಾಗಿರ್ತಕ್ಕಂತಹ ಬುಧನು ಲಗ್ನದಲ್ಲಿರುವುದರಿಂದ ಏನಾದರೂ ಲಗ್ನ ಅಥವಾ ಈ ಕುಂಭರಾಶಿಯಲ್ಲೇ ಇರತಕ್ಕಂಥ ಸಂಭವ, ಯಾವುದೇ ರಾಶಿಗೆ ಅಷ್ಟಮಾಧಿಪತಿ ರಾಶಿಯಲ್ಲೇ ಸಂಚರಿಸುವ ಕಾಲದಲ್ಲಿ ಸ್ವಲ್ಪ ಸಣ್ಣ ಮಟ್ಟದ ಈ ಗ್ಯಾಸ್ಟ್ರಿಕ್ ಅಸಿಡಿಟಿ ಮುಂತಾದ ಅನಾರೋಗ್ಯಗಳು ಕೂಡ ನಿರೀಕ್ಷಿಸಬೇಕಾಗತ್ತೆ. ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೂಡ ಕುಂಭರಾಶಿಯವರು ಕೊಡಬೇಕು. ಹಾಗೆಯೇ ಆಯುರ್ಭಾವ ಸ್ಥಾನಕ್ಕೆ ಯಾವುದೇ ರೀತಿಯಾದಂಥ ಅಶುಭವಾದಂಥ ಗ್ರಹಗಳ ದೃಷ್ಟಿ ಇಲ್ಲ, ಆದ್ದರಿಂದ ಆಯುಸ್ಥಾನಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ತಾಪತ್ರಗಳು ಇರುವುದಿಲ್ಲ. ಒಂಬತ್ತನೇ ಭಾವವಾಗಿರ್ತಕ್ಕಂತಹ ತುಲಾರಾಶಿಯ ಅಧಿಕಾರಿ ಶುಕ್ರನೇ ರಾಶಿಯಲ್ಲಿ ಯುತಿಯಲ್ಲಿರುವುದರಿಂದ ಏನಾದರೂ ಹೊಸ ಪ್ರೇಮ ಪ್ರೀತಿ ಪ್ರಕರಣ ಇಂಥ ಮನಸ್ಸು ಬರತಕ್ಕಂಥದ್ದು ಕೂಡ ಇರುತ್ತೆ. ಅದನ್ನು ಸ್ವಲ್ಪ ಯೋಚಿಸಿಕೊಂಡು ಮುಂದುವರಿಯುವುದು ಒಳ್ಳೆಯದು. ಯಾಕೆಂದರೆ ಸಪ್ತಮಾಧಿಪತಿ ಸೂರ್ಯ ವ್ಯಯಭಾವದಲ್ಲಿದ್ದಾಗ ಅದರ ಫಲ ಬಹಳ ಕಡಿಮೆ ಇರುತ್ತೆ, ಅದರಲ್ಲಿ ಫಲಿತಾಂಶ ಅಷ್ಟೊಂದು ಪಾಸಿಟಿವ್ ಆಗಿ ಇರುವುದಿಲ್ಲ ಅನ್ನೋದನ್ನು ಕೂಡ ಕುಂಭರಾಶಿಯವರು ಇಲ್ಲಿ ಗಮನಕ್ಕೆ ತೆಗೆದುಕೋಬೇಕಾಗತ್ತೆ. ಭಾಗ್ಯಸ್ಥಾನಾಧೀಶನಾದಂಥ ಶುಕ್ರ ರಾಶಿಯಲ್ಲೇ ಸಂಚಾರದಲ್ಲಿರ್ತಕ್ಕಂಥದ್ದು, ಹಾಗಾಗಿ ಭಾಗ್ಯ ಇದರಲ್ಲಿ ಯಾವುದೇ ಹೆಚ್ಚಿನ ತೊಡಕುಗಳಿಲ್ಲ. ಆದರೂ ಪಿತ್ರಾರ್ಜಿತವಾಗಿರ್ತಕ್ಕಂಥ ಸಂಪತ್ತು ಮುಂತಾದ್ದು ಅಷ್ಟಾಗಿ ನಿರೀಕ್ಷಿಸಬಾರದು ಕುಂಭರಾಶಿಯವರು. ಯಾಕೆಂದರೆ ಪಿತೃಕಾರಕನಾದ ರವಿ ವ್ಯಯದಲ್ಲಿ ಶನಿ ಯುತಿಯಲ್ಲಿ ಇರ್ತಾನೆ, ಅಂದರೆ ಮಕರದಲ್ಲಿರ್ತಾನೆ. ಹಾಗಾಗಿ ಪಿತ್ರಾರ್ಜಿತ ಸ್ವತ್ತು ಸಂಪತ್ತು ಇಂಥದ್ದರ ವ್ಯಾಜ್ಯ ಕದನಗಳ ಕಡೆಗೆ ಹೆಚ್ಚೊಂದು ಗಮನವನ್ನು ಕೊಡದಿದ್ದರೆ ಒಳ್ಳೆಯದು ಕುಂಭರಾಶಿಯವರು. ಹಾಗೆ ದಶಮ ಕರ್ಮ ಉದ್ಯೋಗ ಕರ್ಮಾಧಿಕಾರಿಯಾಗಿರ್ತಕ್ಕಂತಹ ಕುಜನು ಕರ್ಮಸ್ಥಾನದಲ್ಲೇ ಇದ್ದು ಕರ್ಮಕ್ಷೇತ್ರಕ್ಕೆ ಯಾವುದೇ ಹೆಚ್ಚಿನ ತೊಡಕುಗಳಾಗೋದಿಲ್ಲ. ಸ್ವಲ್ಪ ಆತಂಕ ಇರುತ್ತೆ ಕರ್ಮಕಾರಕ ವ್ಯಯದಲ್ಲಿದ್ದರೆ, ಏನಾದರೂ ಕೆಲಸಕ್ಕೆ ಅಪಾಯ ಇದೆಯೋ, ಕೆಲಸ ತಪ್ಪಿ ಹೋಗ್ಬೋದೋ, ಅಥವಾ ಇದ್ದ ಕೆಲಸ ಏನಾದರೂ ಕೈಬಿಟ್ಟು ಹೋಗುತ್ತೋ ಅನ್ನುವಂಥ ಆತಂಕ ಇದ್ದರೂ ಕೂಡ ಅದು ಏನು ಈ ಫೆಬ್ರವರಿಯಲ್ಲಿ ಸಂಭವಿಸುವುದಿಲ್ಲ. ಅಂಥದ್ದೇನು ಕೂಡ ಅಪಾಯ ಖಂಡಿತ ಇಲ್ಲ, ಅಂಥ ಆತಂಕಕ್ಕೆ ಕುಂಭರಾಶಿಯವರು ಒಳಗಾಗುವಂಥ ಇಲ್ಲಿ ಪ್ರಮೇಯ ಬರೋದಿಲ್ಲ. ಏಕಾದಶ ಭಾವಾಧಿಪತಿಯಾದ ಗುರು ಏಕಾದಶ ಸ್ಥಾನದಲ್ಲೇ ಇರ್ತಾನೆ. ಇದು ಕುಂಭರಾಶಿಯವರಿಗೆ ಒಂದು ರೀತಿ ಸ್ವಲ್ಪ ಬೋನಸ್ ಪಾಯಿಂಟ್ ಅನ್ಬೋದು. ಹನ್ನೊಂದನೇ ಭಾವದಲ್ಲಿ ಗುರು ಕೇತು, ಎಷ್ಟೇ ಋತಾವ್ಯಯ ಖರ್ಚುಗಳು ಬಂದರೂ ಕೂಡ ಲಾಭಸ್ಥಾನದಲ್ಲಿ ಗುರು ಇದ್ದರೆ ಅದನ್ನು ಯಾವುದಾದ್ರೂ ಮೂಲದಿಂದ ತುಂಬಿಸಿಕೊಡುವಂಥ ಪ್ರಯತ್ನವನ್ನು ಕೂಡ ಗುರುಬ್ರಹ್ಮ ಮಾಡುವನಾಗಿರ್ತಾನೆ. ಹಾಗಾಗಿ ಅನಿರೀಕ್ಷಿತ ಖರ್ಚು ವೆಚ್ಚಗಳು ಜಾಸ್ತಿ ಬಂದರೂ ಅದನ್ನು ಫುಲ್ಫಿಲ್ ಮಾಡಿಕೊಡುವಂಥ ಶಕ್ತಿ ಗುರುಗಿರುತ್ತೆ ಎನ್ನುವುದನ್ನು ಗಮನಿಸ್ಕೋಬೇಕು. ಹಾಗೆ ವ್ಯಯಭಾವದಲ್ಲಿ ರವಿ ಮತ್ತು ಶನಿ, ಇದು ಸ್ವಲ್ಪ ಟೆನ್ಷನ್ನಿಗೊಳಗಾಗ್ತಕ್ಕಂಥದ್ದು. ಹನ್ನೆರಡನೇ ಭಾವದಲ್ಲಿ ರವಿ ಶನಿ ಇದ್ದಾಗ ಚೋರಭೀತಿ, ಕಾನೂನು ತೊಡಕು, ಯಾವುದಾದರೂ ವ್ಯಾಜ್ಯ ವ್ಯವಹಾರಗಳು, ಕೋರ್ಟು ಕಚೇರಿ ವ್ಯವಹಾರ ಇಂಥದ್ದರಲ್ಲಿ ಅಪಜಯ ಮುಂತಾದ್ದು ಕೂಡ ಬರುವುದಿರುತ್ತೆ. ಹಾಗಾಗಿ ಅಂಥದ್ದಿದ್ದರೆ ಅದನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು. ಇಲ್ಲ ಅಂತಂದರೆ ಅದರಲ್ಲಿ ಡಿಕ್ರಿ ಕುಂಭರಾಶಿಯವರ ಪರವಾಗಿ ಆಗುತ್ತೆ ಅಂತಕ್ಕಂಥ ಯಾವುದೇ ಸೂಚನೆ ಇರೋದಿಲ್ಲ. ಯಾಕೆಂದರೆ ರವಿ ಮತ್ತು ಶನಿ ಇಬ್ಬರೂ ಕೂಡ ವ್ಯಯಭಾವದಲ್ಲಿ ಸಂಚರಿಸ್ತಾ ಇರ್ತಾರೆ. ಇಲ್ಲಿ ಇಂತಹ ಒಂದು ಸಣ್ಣ ಪುಟ್ಟ ದೋಷಗಳಿಗೆ ಫೆಬ್ರವರಿ ತಿಂಗಳಿನಲ್ಲಿ ಹೆಚ್ಚಾಗಿ ಕೆಲವಷ್ಟು ಚಿಕ್ಕ ಪುಟ್ಟ ಪರಿಹಾರಗಳ ಮೊರೆ ಹೋಗುವುದು ಬಹಳ ಒಳ್ಳೆಯದು. ಅದರಲ್ಲಿ ಶನಿ ಮಹಾರಾಜನ ಸ್ತೋತ್ರ ಪಠನೆ, ಶನಿ ದೇವಸ್ಥಾನಗಳನ್ನು ದರ್ಶನ ಮಾಡ್ತಕ್ಕಂಥದ್ದು ಶನಿವಾರ, ಮತ್ತು ಶಿವನ ಆರಾಧನೆ ಅವರಿಗೆ ಬಹಳ ಸೂಕ್ತ ಅಂಥೇಳಿ ಎಲ್ಲ ಕುಂಭರಾಶಿಯವರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಮುಂದಿನ ರಾಶಿಯಲ್ಲಿ ನಾವು ಮೀನರಾಶಿ ಕೊನೆಯ ರಾಶಿಗೆ ಈ ಫೆಬ್ರವರಿ ತಿಂಗಳು ಯಾವ ರೀತಿಯಾಗಿರ್ತಕ್ಕಂಥ ಫಲವನ್ನು ಕೊಡುವಂಥದ್ದಿರುತ್ತೆ, ನವಗ್ರಹಗಳ ಫಲ ಏನು ಅನ್ನುವಂಥದ್ದನ್ನು ತಿಳಿಸುವ ಪ್ರಯತ್ನ ಮಾಡ್ತೀನಿ. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ. ದಯವಿಟ್ಟು ನೀವು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ.